Hey guys, welcome back to my channel, Spoorthi Vlogs. ಸೊ ಗೈಸ್, ಇವತ್ತು ಫ್ರೈಡೇ ಆ್ಯಂಡ್ ನಮ್ಮ ಮನೇಲಿ ವಾರ ಮಾಡುವಂಥ ದಿನ. ಆ್ಯಂಡ್ ನನಗೆ ಫ್ರೈಡೇ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಡೇ. ಸೊ ತುಂಬ ಖುಷಿಯಿಂದ ಬೆಳಗ್ಗೆ ಎದ್ಬಿಟ್ಟು ಪೂಜೆ ಎಲ್ಲ ಮಾಡ್ತೀನಿ. ಆ್ಯಂಡ್ ಇವತ್ತು ಮಮ್ಮಿ ಕೂಡ ಇರಲಿಲ್ಲ ಮನೇಲಿ, ಸೊ ಅದಕ್ಕೆ ಐ ಹ್ಯಾಡ್ ಟು ಡೂ ಪೂಜಾ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿ ಆಮೇಲೆ ಐ ಗಾಟ್ ರೆಡಿ ಟು ಗೋ ಟು ಕಾಲೇಜ್. ಇಫ್ ಯು ನೋ ಮೀ ಯು ವಿಲ್ ನೋ ನನಗೆ ಮಿಲ್ಕ್ ಪ್ರಾಡಕ್ಟ್ಸ್ ಅಂದರೆ ಅಷ್ಟು ಆಗಲ್ಲ. ಡೈರಿ ಪ್ರಾಡಕ್ಟ್ಸ್ ಅಥವಾ ಮಿಲ್ಕ್ ಬೇಸ್ಡ್ ಫುಡ್ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಅಂತ. ಅದರಿಂದ ನಾನು ಪ್ರತಿ ಥರ ಮಿಲ್ಕ್ ಮಿಸ್ ಮಾಡೋದ್ರಿಂದ ಐ ವಾಂಟ್ ಸಮ್ಥಿಂಗ್ ಎಲ್ಸ್ ಟು ರೀಪ್ಲೇಸ್. ಸೊ ಪ್ರತಿದಿನ ನಟ್ ಮಿಲ್ಕ್ ಮಾಡ್ಕೊಂಡು ಕುಡಿಯೋಷ್ಟು ಪೇಷನ್ಸ್ ಕೂಡ ಇರಲಿಲ್ಲ, ಟೈಮ್ ಕೂಡ ಇರಲಿಲ್ಲ. ದಟ್ ಈಸ್ ವೈ ನಾನು ಈ ಪ್ರಾಡಕ್ಟ್ನ ತರಿಸ್ಕೊಂಡೆ ಫ್ರಮ್ ಅಗೇರ್ ಓ ನಟ್ ಮಿಲ್ಕ್ ಮೇಕರ್ ಅಂತ. ಸೊ ದಿಸ್ ಪ್ರಾಡಕ್ಟ್ ಮಾಡೆಲ್ ಇಸ್ ರೆಗಿನ್ಸಿ ಆ್ಯಂಡ್ ಇದರಲ್ಲಿ ಮೆಷರಿಂಗ್ ಕಪ್ ಕೂಡ ಕೊಟ್ಟಿರ್ತಾರೆ. ದಿಸ್ ಇಸ್ ವೆರಿ ಯೂಸ್ಫುಲ್ ಟು ಮೆಷರ್ ದ ನಟ್ಸ್ ವಿಚ್ ಯು ಆರ್ ಆ್ಯಡಿಂಗ್. ಆ್ಯಂಡ್ ಅದ್ರ ಜೊತೆಗೆ ಈ ಥರ ಒಂದು ಕ್ಲೀನಿಂಗ್ ಬ್ರಷ್ನು ಕೂಡ ಕೊಟ್ಟಿರ್ತಾರೆ. ಆ್ಯಂಡ್ ಇದು ಬಂದುಬಿಟ್ಟು ಟಾಪಲ್ಲಿ ಹಾಕೋ ಲೆಡ್. ಸೊ ದಿಸ್ ಇಸ್ ಹೌ ಯು ಕನೆಕ್ಟ್ ದ ವೈಯರ್ ಟು ದ ಮೆಷಿನ್. ಸೊ ಈ ಮೆಷಿನ್ ಆರ್ ಮೇಕರ್ ಏನಿದೆ ಇದನ್ನು ಬಂದುಬಿಟ್ಟು ನಾವು ಎಲೆಕ್ಟ್ರಿಕ್ಕಾಗಿ ಯೂಸ್ ಮಾಡೋದು. ಆ್ಯಂಡ್ ಇದು ಬಂದುಬಿಟ್ಟು ಆಪ್ರೇಷನ್ ಪ್ಯಾನಲ್. ಆಪ್ರೇಷನ್ ಪ್ಯಾನಲಲ್ಲಿ ಫಂಕ್ಷನ್ ಕ್ಯಾನ್ಸಲ್, ಪ್ರೀಸೆಟ್ ಟೈಮ್, ಸೋಯಾ ಮಿಲ್ಕ್, ಜ್ಯೂಸ್, ವಾಟರ್, ನಟ್ ಮಿಲ್ಕ್, ಸೀರಿಯಲ್ಸ್ ಆ್ಯಂಡ್ ಕ್ಲೀನ್ ಅಂತ ಈ ಎಲ್ಲ ಆಪ್ಷನ್ಸ್ ಇರುತ್ತೆ. ಸೊ ಈಗ ನಾನು ಕೋಕೋನಟ್ ಮಿಲ್ಕ್ ಮಾಡ್ತಿದ್ದೇನೆ. ಫಸ್ಟ್ ಮೆಷರ್ಮೆಂಟ್ ಕಪ್ ಏನು ಕೊಟ್ಟಿದ್ರಲ್ವ, ಸೊ ಅದರಲ್ಲಿ ನಾನು ಕೋಕೋನಟ್ ಪೀಸಸ್ನ ಹಾಕೊಂಡ್ಬಿಟ್ಟು ಅದಾದಮೇಲೆ ಒಂದು ಗ್ಲಾಸ್ ಆಗೋಷ್ಟು ವಾಟರ್ನ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಈಗ ನಾನು ಕೋಕೋನಟ್ ಮಿಲ್ಕ್ ಮಾಡ್ತಿರೋದ್ರಿಂದ ನಟ್ ಮಿಲ್ಕ್ ಆಪ್ಷನ್ನ ನಾನು ಚೂಸ್ ಮಾಡಿರೋದು. ಆ್ಯಂಡ್ ಇದು ಬಂದುಬಿಟ್ಟು 12 minutes 55 degrees Celsius ವರ್ಕ್ ಆಗುತ್ತೆ. ಆ್ಯಂಡ್ 15 minutes ಅಷ್ಟೊತ್ತಿಗೆ ನಟ್ ಮಿಲ್ಕ್ ರೆಡಿ ಆಗೋಗುತ್ತೆ. ಸೊ ನಮ್ಮನೇಲಿ ನಾವು ಮಾಡ್ಕೊಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಮಿಕ್ಸಿಯಲ್ಲಿ ರುಬ್ಬಿಟ್ಟು ಆಮೇಲೆ ಅದನ್ನು ಸ್ಕ್ವೀಸ್ ಮಾಡಿ ಅದು ಕಂಪ್ಲೀಟಾಗಿ ಕೂಡ ಅದು ಬ್ಲೆಂಡ್ ಆಗಲ್ಲ. ಸೊ ಇಟ್ ಟೇಕ್ಸ್ ಅ ವೆರಿ ಲಾಂಗ್ ಪ್ರಾಸೆಸ್, ಬಟ್ ದಿಸ್ ಇಸ್ ಒನ್ ಆಫ್ ದ ಈಸಿಯೆಸ್ಟ್ ವೇ. ಆ್ಯಂಡ್ ಕೋಕೋನಟ್ ಮಿಲ್ಕ್ ಎಲ್ಲ ನಾವು ನಮ್ಮ ಡೈಲಿ ಲೈಫ್ ಸ್ಟೈಲಲ್ಲಿ ಯೂಸ್ ಮಾಡ್ತಿರ್ತೀವಿ, ಆ ಫುಡ್ಗೆ, ಈ ಫುಡ್ಗೆ. ಅಥವಾ ನನಗಂತೂ ಬಟರ್ ಮಿಲ್ಕ್ ಮಾಡ್ಕೊಂಡು ಕುಡಿಯೋಕ್ಕೆ ತುಂಬ ಇಷ್ಟ ಕೋಕೋನಟ್ ಮಿಲ್ಕಲ್ಲಿ. ಸೊ ಐ ಕೀಪ್ ಟ್ರೈಯಿಂಗ್ ದಟ್. ನೆಕ್ಸ್ಟ್ ಟೈಮ್ ರೆಸಿಪಿ ಕೂಡ ಶೇರ್ ಮಾಡ್ತೀನಿ. ಸೊ ದಿಸ್ ಇಸ್ ಹೌ ಕೋಕೋನಟ್ ಮಿಲ್ಕ್ ವಾಸ್ ಮೇಡ್. ಆ್ಯಂಡ್ ಈಗ ನಾನು ಆಮಂಡ್ ಮಿಲ್ಕ್ ಅಥವಾ ಬಾದಾಮ್ ಮಿಲ್ಕ್ನ ಹೆಂಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಫಸ್ಟಲ್ಲಿ ನಾನು ಒಂದು 10 to 15 ಆಮಂಡ್ಸ್ನ ಲೂಕ್ ವಾರ್ಮ್ ವಾಟರಲ್ಲಿ ಸೋಕ್ ಮಾಡ್ಕೊಂಡಿದ್ದೀನಿ. ಮೆಷರ್ಮೆಂಟ್ ಕಪ್ ಏನಿದೆ ಅದರ ತುಂಬ ಹಾಕ್ಕೊಂಡು ಅಲ್ಲಿ ಮಿನಿಮಮ್ ವಾಟರ್ ಲೆಂತ್ ಆ್ಯಂಡ್ ಮ್ಯಾಕ್ಸಿಮಮ್ ವಾಟರ್ ಲೆಂತ್ ಇರುತ್ತೆ, ಅದನ್ನು ನೋಡ್ಕೊಂಡು ನೀವು ವಾಟರ್ ಕೂಡ ಆ್ಯಡ್ ಮಾಡ್ಕೊಬೋದು. ಆ್ಯಂಡ್ ಈಗ ನಾನು ಆನ್ ಮಾಡಿಬಿಟ್ಟು ಕ್ಯಾಪ್ನ ಕ್ಲೀನಾಗಿ ಕ್ಲೋಸ್ ಮಾಡಿದ್ಮೇಲೆ ನಟ್ ಮಿಲ್ಕ್ ಆಪ್ಷನ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಇಫ್ ಯು ಕ್ಯಾನ್ ಸಿ ಫಂಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ಆಪ್ಷನ್ನು ಚೂಸ್ ಮಾಡ್ಕೊಂಡು ಹೋಗುತ್ತೆ. ಆ್ಯಂಡ್ ನಟ್ ಮಿಲ್ಕ್ ಅಂತ ಚೂಸ್ ಮಾಡಿದ ತಕ್ಷಣ ಯು ಜಸ್ಟ್ ಹ್ಯಾವ್ ಟು ಲೀವ್, ನಥಿಂಗ್ ಎಲ್ಸ್ ಟು ಡೂ. ಆ್ಯಂಡ್ ಅದು ಕೂಡ ತುಂಬ ಬೇಗ ಕ್ವಿಕ್ಕಾಗಿ ರೆಡಿ ಆಗೋಯಿತು ವಿತ್ ಇನ್ 12 minutes ಇನ್ 55 degrees Celsius. ಸೊ ನೀವು ನಿಮ್ಮ ಮನೇಲಿ ಖಂಡಿತ ಈ ಪ್ರಾಡಕ್ಟ್ನ ಯೂಸ್ ಮಾಡಿ, ಬಿಕಾಸ್ ದಿಸ್ ಇಸ್ ವೆರಿ ಹೆಲ್ಪ್ಫುಲ್. ಆ್ಯಂಡ್ ಎಲ್ಲ ಯೂಸ್ ಮಾಡಿ ಎಲ್ಲ ಮಾಡಿದ್ಮೇಲೆ ಈಗ ಲಾಸ್ಟ್ ಕ್ಲೀನ್ ಆಪ್ಷನ್ಗೆ ಕೂಡ ಬರೋಣ. ಮ್ಯಾಕ್ಸಿಮಮ್ ಟು ಮಿನಿಮಮ್ ವಾಟರ್ ಲೆಂತ್ಗೆ ಎಷ್ಟು ಬೇಕೋ ಅಷ್ಟು ವಾಟರ್ನ ಆ್ಯಡ್ ಮಾಡಿ ಕ್ಲೀನ್ ಆಪ್ಷನ್ನ ಚೂಸ್ ಮಾಡಬೇಕು. ಎಷ್ಟು ಚೆನ್ನಾಗಿ 10 minutes ಕ್ಲೀನ್ ಕೂಡ ಆಗೋಯ್ತು. ಸೊ ಈ ಪ್ರಾಡಕ್ಟ್ನ ನೀವು ಜ್ಯೂಸ್ ಮಾಡೋಕ್ಕೆ, ಸೋಯಾ ಮಿಲ್ಕ್ ಮಾಡೋಕ್ಕೆ, ವಾಟರ್ನ ಬಾಯ್ಲ್ ಮಾಡೋಕ್ಕೆ, ನಟ್ ಮಿಲ್ಕ್ ಮಾಡೋಕ್ಕೆ, ಸೀರಿಯಲ್ಸ್ ಲೈಕ್ ವೀಟ್ ಅಂಡ್ ಮಿಲ್ಲೆಟ್ನ ಪೇಸ್ಟ್ ಮಾಡೋಕ್ಕೆ ಆ್ಯಂಡ್ ಫೈನಲಿ ಕ್ಲೀನ್ ಮಾಡೋಕೆ ಕೂಡ ಯೂಸ್ ಮಾಡ್ಬೋದು. ಈ ಪ್ರಾಡಕ್ಟು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ಇಟ್ ಇಸ್ ಆಲ್ಸೋ ಅವೈಲಬಲ್ ಆನ್ ಅಮೆಝಾನ್. ಮೇಕ್ ಯುರ್ ಲೈಫ್ ಈಸಿ ವಿತ್ ನಟ್ ಮಿಲ್ಕ್ ಮೇಕರ್. ನಾನು ಕಾಲೇಜ್ ರೀಚ್ ಆದೆ. ಸೊ ನನ್ನ ವಾಯ್ಸಲ್ಲಿ ಸ್ವಲ್ಪ ಚೇಂಜಸ್ ಏನಾದರೂ ನಿಮಗೆ ಅನಿಸ್ತಿದ್ರೆ, ಐ ಹ್ಯಾವ್ ಕೋಲ್ಡ್ ಆ್ಯಂಡ್ ಐ ಆಮ್ ನಾಟ್ ಫೀಲಿಂಗ್ ವೆಲ್. ಫುಲ್ ಸಿಕ್ ಆಗಿ, ಕೋಲ್ಡ್ ಆಗಿ, ಕಾಫ್ ಆಗಿ ಎಲ್ಲ ಆಗಿದೆ. ದಟ್ಸ್ ವೈ ಇವಿನ್ ದ ಕ್ಲೈಮೇಟ್ ಇಸ್ ನಾಟ್ ಗುಡ್ ಔಟ್ ಅಲ್ವಾ, ಅದಕ್ಕೆ. ಆ್ಯಂಡ್ ಯಾ, ನಮ್ಮ ಕಾಲೇಜಲ್ಲಿ ಇವತ್ತಿನ ಥೀಮ್ ಇದ್ದದ್ದು ಕಾಶ್ಮೀರಿ ಕ್ವಿಝೀನ್. ಆ್ಯಂಡ್ ದಿಸ್ ಇಸ್ ರಿಯಾಲಿಯಾ, ರಿಯಲ್ ಟೈಮ್ ಆ್ಯಕ್ಟಿವಿಟಿ ಅಂತ ಮಾಡ್ತಿರೋದು IHM ಬ್ಯಾಂಗ್ಳೂರಲ್ಲಿ. ಕಾಣಿಸೋ ಥರ ಬಂದು ಡ್ಯಾನ್ಸ್ ಹುಡಿ. And as you all know, this Rihalia or this real-time activity is exam for us. So, idrali banbittu Kashmiri theme kottirtare namge. And adhe reethi naavu entire restaurant na setup maadbeku. And nammanele this few things nella alli add maadidevi. And adu jothege nan friend avaru table ella tandidru. And bere ella props elladunnu tokomandu ee tara arrange maadidvi. And this was the napkin folding I was doing here. ಇಲ್ಲ, ರೆಡಿ ಮಾಡೋದನ್ನ ವಿಡಿಯೋ. ಅದೇನು ಎಷ್ಟೋ ಚಳಿ ಕಾಶ್ಮೀರಲ್ಲಿ.
ಓ ಇದಾದು ಅದ ಹಂಗಿತ್ತು ನಂಗಿದಿಷ್ಟ. ನೀವು ಪಾಲಿ ಥೀಮ್ ವ್ಲಾಗ್ ನೋಡಿದ್ದೀರ ಅಂತ ಅಂದ್ಕೊಂಡಿರ್ತೀನಿ. ಸೊ ಆ ವ್ಲಾಗ್ ಎಲ್ಲ ನೋಡಿದ್ರೆ ನಿಮಗೆ ಅಲ್ಲಿ ಕೂಡ ಬಾಲಿ ಥೀಮ್ನ ನಾವು ಹೆಂಗೆಲ್ಲ ಸೆಟಪ್ ಮಾಡಿದ್ವಿ ಅದನ್ನೆಲ್ಲ ನೀವು ಅಲ್ಲಿ ಕೂಡ ನೋಡ್ಬೋದು. ಆ್ಯಂಡ್ ಇವತ್ತು ನಮಗಿದ್ದದ್ದು ಆ್ಯಸ್ ಯೂಶ್ವಲ್ ಕಾಶ್ಮೀರಿ ಥೀಮ್. ಆ್ಯಂಡ್ ಅದರಲ್ಲಿ ನಾನು ಮತ್ತು ಇನ್ನು ಒಂದು ಕೆಲವೊಬ್ಬರು ಒಂದು ಟೀಮಾಗಿ ಇವತ್ತು ನಾವು ಫುಡ್ ಆ್ಯಂಡ್ ಬೆವರೇಜ್ನ ಸರ್ವ್ ಮಾಡಬೇಕಿತ್ತು. ಸೊ ಅದಕ್ಕೆ ಯಾವ ರೀತಿ ಸರ್ವ್ ಮಾಡೋದು, ಲೈಕ್ ಹೌ ಟು ಹ್ಯಾಂಡಲ್ ದ ಫುಡ್ ಎಲ್ಲದನ್ನು ಹೇಳ್ಕೊಡ್ತಿದ್ರು. ಆ್ಯಂಡ್ ದಿಸ್ ಇಸ್ ದ ವೇ ವಿ ಸೆಟ್ ಅಪ್ ದ ರೆಸ್ಟೋರೆಂಟ್ಸ್ ಟೇಬಲ್. ಆ್ಯಂಡ್ ಇದು ಬಂದುಬಿಟ್ಟು ಮೆನ್ಯು ಕಾರ್ಡ್ ಆಗಿತ್ತು. ಆ್ಯಂಡ್ ಇಫ್ ಯು ಕ್ಯಾನ್ ಸಿ ಬ್ಯಾಕ್ಗ್ರೌಂಡ್ಸಲ್ಲೆಲ್ಲ ಈ ಥರ ಶಾಲ್ಸ್ನೆಲ್ಲ ಹಾಕಿದ್ದೀವಿ, ದುಪಟ್ಟಾಸ್ನೆಲ್ಲ ಹಾಕಿದ್ದೀವಿ, ಆದಷ್ಟು ಕಲರ್ಫುಲ್ಲಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಆ್ಯಂಡ್ ಆಲ್ ಆಫ್ ಅ ಸಡನ್ ಜಸ್ಟ್ ಇನ್ 5 to 10 minutes ಆ ಸರಿ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡೋಣ ಅಂತ ಅಂದ್ಕೊಂಡು ಆಮೇಲೆ ಆಗ ಸಾಂಗ್ಸ್ ಎಲ್ಲ ಹುಡುಕಿ ಈ ಥರ ಮಾಡಿದ್ದು. ಆ್ಯಂಡ್ ವಿ ಹ್ಯಾಡ್ ನೋ ಐಡಿಯಾ ಆಫ್ ಡೂಯಿಂಗ್ ದಿಸ್ ಎಟ್ ಲಾಸ್ಟ್ ಮೂಮೆಂಟ್ ಇದೆ ಅಂದ್ಕೊಂಡು ನಾನು ಇಂದು ಅದಾದಮೇಲೆ ನನ್ನ ಫ್ರೆಂಡ್ಸ್ ಮತ್ತು ನನ್ನ ಧನುಷ್ ಮಾಡಿದ್ದು. ಆ್ಯಂಡ್ ಅಲ್ಲಿ ಯಾವ ಥರ ಅವರು ರೆಡಿ ಆಗಿರ್ತಾರೆ, ಸೊ ಅಲ್ಲಿ ಯಾವ ಥರ ಕಾಸ್ಟ್ಯೂಮ್ನೆಲ್ಲ ಯೂಸ್ ಮಾಡ್ತಾರೆ ಆ ಥರದ್ದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಹಿಂದಿನ ದಿನ ನನಗೆ ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲ ಇತ್ತು, ಸೊ ಆಗ ನಾನು ಹೋಗ್ಬಿಟ್ಟು ಕಾಸ್ಟ್ಯೂಮ್ನೆಲ್ಲ ರೆಂಟ್ ಮಾಡೋಕ್ಕಾಗಿಲ್ಲ. ಎಟ್ ದಿ ಸೇಮ್ ಟೈಮ್ ಒನ್ ಡೇ ಆರ್ ಟೂ ಡೇ ಅಲ್ಲಿ ಎಲ್ಲದನ್ನು ಫಿಕ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಯಾವುದನ್ನು ಪ್ರಾಪರಾಗಿ ಅರೇಂಜ್ ಮಾಡ್ಕೊಳಕ್ಕಾಗಿಲ್ಲ. ಸೊ ನಮ್ಮ ಮನೇಲಿ ಇದ್ದಿದ್ದೆ ಲೈಕ್ ನಾವು ಯೂಸ್ ಮಾಡೋವಂಥ ಕುರ್ತಾ ಅದು ಇದರಲ್ಲೇ ಎಲ್ಲದನ್ನು ನಾವು ಹಾಕ್ಕೊಂಡಿದ್ದೀವಿ. ಆ್ಯಂಡ್ ವಿ ಥಾಟ್ ಈ ಥರ ದುಪಟ್ಟ ಅಲ್ಲಿ ಏನಾದರೂ ಮಾಡ್ಬೋದಿತ್ತು ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಅಂತ ಅಂದ್ಬಿಟ್ಟು, ಬಟ್ ಅದು ಕೂಡ ಆಗಿಲ್ಲ. ಆ್ಯಂಡ್ ದೆನ್ ವಿ ವೆರ್ ಯುವರ್ ಇದನ್ನ ಎಸ್ಪೆಷಲಿ ಫೋಟೋ ಬೂತ್ ಥರನೇ ಇಟ್ಟಿದ್ದು. ಆ್ಯಂಡ್ ಇಲ್ಲಿ ಹುಕ್ಕಾ ಪಾಟ್ ಅದು ಇದನ್ನೆಲ್ಲ ಇಟ್ಟಿದ್ದಾರಲ್ಲ, ಸೊ ಅದು ಯಾವುದು ನಾವು ಆನ್ ಮಾಡಿಲ್ಲ ಆರ್ ನಾವು ಅದನ್ನು ಯೂಸ್ ಮಾಡಬೇಕಂತ ಕೂಡ ಇರಲಿಲ್ಲ. ಜಸ್ಟ್ ಇಟ್ ವಾಸ್ ಕೆಪ್ಟ್ ದೇರ್ ಫಾರ್ ಶೋ ಅಂತಲೇ ಹೇಳ್ಬೋದು. ಆ್ಯಂಡ್ ಯಾ ದಿಸ್ ಇಸ್ ಹೌ ವಿ ಸೆಟ್ ಇಟ್ ಅಪ್ ದಿಸ್. ಆ್ಯಂಡ್ ಈಗ ನಾವು ಆ ಸ್ಮೋಕಿ ಎಫೆಕ್ಟ್ ಆರ್ ಆ ಥರ ಒಂದು ವೈಬ್ ಕ್ರಿಯೇಟ್ ಮಾಡೋಕ್ಕೆ ಡ್ರೈ ಐಸ್ನ ಕೂಡ ತರಿಸ್ಬಿಟ್ಟು ಅದನ್ನೆಲ್ಲ ಒಂದು ಸಪ್ರೇಟ್ ಕಾರ್ನರ್ಸಲ್ಲಿ ಇಡ್ತಿದ್ವಿ. ಅದು ಒಂದು ಸ್ವಲ್ಪ ತಿರ್ತಿತ್ತು, ಅದಾದಮೇಲೆ ಆರೋಗ್ತಿತ್ತು. ಸೊ ಇಡೀ ಈವೆಂಟ್ ಇರೋಕ್ಕಾಗಿಲ್ಲ, ಆಲ್ಮೋಸ್ಟ್ 1-3 hours ಆರ್ ಸಮಥಿಂಗ್ ಈವೆಂಟ್ ಇದ್ದದ್ದು. ಸೊ ಇಡೀ ಈವೆಂಟ್ ಇರೋಕ್ಕಾಗಿರಲಿಲ್ಲ. ಆ್ಯಂಡ್ ಈಗ ಇವ್ರು ಬಂದುಬಿಟ್ಟು ನಮ್ಮ ಜ್ಞಾನೇ ಶೆಫ್. ಸೊ ಈ ಶೆಫ್ ಕೂಡ ಅಷ್ಟೇ ನಮ್ಮ ಜೊತೆ ತುಂಬ ಫ್ರೆಂಡ್ಲಿಯಾಗಿ ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ. ಆ್ಯಂಡ್ ಇಲ್ಲಿ ಹೇಮಾ, ಧನುಷ್ ಆ್ಯಂಡ್ ಪುನೀತ್ ಇವರು ಮೂರು ಜನ ಕುತ್ಕೊಂಡು ಫೋಟೋಸ್ ಎಲ್ಲ ಇಟ್ಕೊತಾ ಇದ್ರು. ಇಟ್ ವಾಸ್ ಆಲ್ ನೈಸ್ ಟು ಟೇಕ್ ಪಿಕ್ಚರ್ಸ್ ದೇರ್ ಆ್ಯಂಡ್ ಸಮಥಿಂಗ್ ನ್ಯೂ ಥರನೇ ಇತ್ತು ಎಲ್ಲ ಕೂಡ. ಆ್ಯಂಡ್ ಎಲ್ಲ ಸೆಟಪ್ ಆದಮೇಲೆ ಸ್ವಲ್ಪ ಲೈಟ್ಸ್ನೆಲ್ಲ ಆಫ್ ಮಾಡಿಬಿಟ್ಟು ಸ್ವಲ್ಪ ಡಿಮ್ ಅಂತ ಮಾಡಿದ್ವಿ. ಆ್ಯಂಡ್ ಎಲ್ಲ ಸೆಟ್ ಎಲ್ಲ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ 12:00 ಆಗಿತ್ತು. ಸೊ 12:00 ಇಂದ 3:00 ಇರೋದು ಈವೆಂಟ್. ಸೊ ಅಂಟಿಲ್ ದೆನ್ ವಿ ಹ್ಯಾವ್ ಟು ಬಿ ದೇರ್, ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ಗೆಸ್ಟ್ ಆ್ಯಂಡ್ ಎವ್ರಿಥಿಂಗ್. ದಿಸ್ ಇಸ್ ಹೌ ಇಟ್ ವಾಸ್ ಅರೇಂಜ್ಡ್. ಆ್ಯಂಡ್ ಈ ಡ್ರೈ ಐಸ್ ಇಟ್ಟಿದ್ವಲ್ಲ, ಸೊ ಈ ಸ್ಮೋಕ್ ಬರೋದ್ರಿಂದ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಎಫೆಕ್ಟ್ಸ್ ಆ್ಯಡ್ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ಅಲ್ಲಿ ನಿಂತ್ಕೊಂಡ್ರೆ ಸಾಕು, ದಟ್ ವಾರ್ಮ್ ನೆಸ್ ಅಲ್ಲಿ ಫುಲ್ ಕ್ರಿಯೇಟ್ ಆಗಿತ್ತು. ತುಂಬ ಚೆನ್ನಾಗಿತ್ತು ಇದು. ಆ್ಯಂಡ್ ಇದ್ರೊಳಗಡೆ ಬಿಸಿ ನೀರೆಲ್ಲ ಇಟ್ಬಿಟ್ಟು ಏನೇನೋ ಸರ್ಕಸ್ ಮಾಡಿದ್ದು ಎಲ್ಲ ನಮ್ಮ ಕ್ಲಾಸ್ ಬಾಯ್ಸ್ ಮಾಡಿದ್ದು ಅದನ್ನೆಲ್ಲ. ಆ್ಯಂಡ್ ಇಲ್ಲಿ ಇನ್ ಬಿಟ್ವೀನ್ ಆ್ಯಂಡ್ ಬಿಟ್ವೀನ್ ಕೂಡ ಅಷ್ಟೇ, ಒಂದು ಸ್ಮಾಲ್ ಸ್ಮಾಲ್ ಕಪ್ಪಲ್ಲಿ ಹೋಗ್ಬಿಟ್ಟು ಅದೆಲ್ಲ ಇಟ್ಟಿದ್ವಿ. ಸೊ ಗೆಸ್ಟ್ ಎಂಟರ್ ಆಗೋವರೆಗೂ ಅದೆಲ್ಲ ಚೆನ್ನಾಗಿತ್ತು. ಆ್ಯಂಡ್ ವೆಲ್ಕಮ್ ಡ್ರಿಂಕ್ಗೆ ತಂಡಾಯ್ ಅಂತ ಮಾಡಿದರು.
Kashmir theme fine dining restaurant. I hope you enjoy the taste of Kashmir and a fine performance we prepared by our friends. Thank you. ಅವತ್ತೇ ನಮ್ಮ ಡ್ರೈವರ್ ಅಂಕಲ್ ಬರ್ಡೇ ಕೂಡ ಇತ್ತು, ಸೊ ಅದಕ್ಕೆ ಬರೋವಾಗ ಕೇಕ್ ತೊಗೊಂಡ್ ಕಟ್ ಮಾಡಿಸಿದ್ವಿ. ದಟ್ಸ್ ಆಲ್ ಫಾರ್ ಟುಡೇಸ್ ಬ್ಲಾಗ್. ಮೀಟ್ ಯು ಆಲ್ ಇನ್ ಮೈ ಇಂಟ್ರೆಸ್ಟಿಂಗ್ ಬ್ಲಾಗ್. ಬೈ ಬೈ.